ಈ ಒಂದು ಸುಂದರ ಸಮಾರಂಭಕ್ಕೆ ತಾವು ಎಲ್ಲರನ್ನ ನಾನು ಡಾಕ್ಟರ್ ರೂಪಾಯೇಶ್ವರ್ ಪತ್ರಿಕೆ ಬೆಂಕಿಯವರೇ ನಿರ್ಭೀತಿ ಹಾಗೂ ಜನಪ್ರಿಯ ಪತ್ರಿಕೆ ಆ ಪತ್ರಿಕೆಯ ವತಿಯಿಂದ ತಾವೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್ವರಿಗೂ ಪ್ರೀತಿಯ ಆದರಣೀಯ ನೆಲ್ಮೆಯ ಸ್ವಾಗತ ಸುಸ್ವಾಗತ. ಮಹಿಳಾ ಕವಿಗಳು ಮತ್ತೆ ಕವಿಗಳು ಎಲ್ಲರೂ ಕೂಡ ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರೆ. ತುಂಬಾ ಸಂಗ್ರಹ ಯೋಗ್ಯವಾದಂತಹ ವಿಶೇಷ ಅಂಕ ಇದು. ದಯವಿಟ್ಟು ಎಲ್ಲರೂ ಇದನ್ನು ಓದಿ. ಮತ್ತಿನ್ನೊಂದು ಏನಿದೆ ಅಂತಂದ್ರೆ ಈ ವಿಶೇಷ ಅಂಕ ಮತ್ತಷ್ಟು ಹೃದಯಕ್ಕೆ ತಟ್ಟಕ್ಕೆ ಮುಂದಕ್ಕೆ ಏನಕ್ಕೆ ಅಂತಂದ್ರೆ ಇದರ ಮುಖಪುಟ. ಮುಖಪುಟದಲ್ಲಿ ಅವರು ಗಜರಾಜನನ್ನು ಬಳಸ್ತಾರೆ. ಅಂದ್ರೆ ಈ ಗಜರಾಜ ಏನನ್ನ ಸೂಚನೆ ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾದಂತಹ ದಸರಾ ಹಬ್ಬ. ಆ ದಸರಾ ಅಂಬಾರಿಯನ್ನು ಹೊತ್ತಿದ್ದಂತಹ ಆನೆ ಅರ್ಜುನ ಆನೆ ಈ ವರ್ಷ ನಮ್ಮನ್ನ ಆ ಚೇತನ ಈ ವರ್ಷ ನಮ್ಮನ್ನು ಬಿಟ್ಟು ಹೋಯ್ತು. ಇದು ಈ ಒಂದು ಮುಖಪುಟವನ್ನು ನೋಡಿದಾಗ ನಮಗೆ ಅರ್ಜುನ ನಾಪಾಗುತ್ತ. ನಮಗೇ ಗೊತ್ತಿಲ್ಲದಂಗೆ ಅರ್ಜುನನ ಅಂತಃಕರಣಕ್ಕೆ ಆ ಒಂದು ದಿವ್ಯಾತ್ಮಕ್ಕೆ ನಾವು ನಮ್ಮ ಮನಸ್ಸಲ್ಲೇ ಒಂದು ಅದ್ಭುತವಾದಂತಹ ಗೌರವವನ್ನ ನಮ್ಮ ಬಾಷ್ಪಾಂಜಲಿಯನ್ನು ಸಲ್ಲಿಸ್ತೀವಿ. ಹಾಗಾಗಿ ಈ ಮುಖಪುಟ ಪ್ರತಿಯೊಬ್ಬ ಮನಸ್ಸಲ್ಲಿಯೂ ಅಡಗಿರ್ತಕ್ಕಂತಹ ಸಂವೇದನೆಯನ್ನ ನೋವು ನಲಿವುಗಳನ್ನ ಜಗತ್ತಿನ ಅರಿವನ್ನ ಅದನ್ನ ಅಭಿವ್ಯಕ್ತಪಡಿಸುವಂತಹ ಲಹರಿಯನ್ನ ತಲೆಯಲ್ಲಿರ್ತಕ್ಕಂತಹ ಇಂದ್ರ ಸಲ್ಲದ ವಿಚಾರಗಳನ್ನ ಹೊರಹಾಕೋದಕ್ಕಿರ್ತಕ್ಕಂತಹ ಒಂದು ಮಾಧ್ಯಮವೇ ಯಾವುದು ಅಂತ ಹೇಳಿದ್ರೆ ಕಾವ್ಯ ಅನ್ನುವಂಥ ಉಪಾಧ್ಯಾಯರು ಹಾಗೂ ಮಕ್ಕಳ ವತಿಯಿಂದ ಮಕ್ಕಳಿಗೆ ಬರೀ ಸ್ಕೂಲ್ ಮಕ್ಕಳಿಗೆ ಅಲ್ಲ, ಇನ್ನು ಹಲವಾರು ಅನಾಥಾಶ್ರಮಗಳಿಗೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಹಲವಾರು ಉಪಯೋಗ ಆಗುವಂತಹ ವಸ್ತುಗಳನ್ನ ಮಕ್ಕಳಿಗೆ ದಾನವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ. ಅದು ಎಲ್ಲರಿಗೂ ಬಸವಿಸಲಿ ಅಂತ ಹೇಳ್ತಾ ಅವ್ರಿಗೆ ಎದುರಿನ ಕೆಲಸ. ಆಮೇಲೆ ಪತ್ರಿಕೆ ವರದಿ ಸತ್ಯಕ್ಕೆ ಸಮೀಪವಾಗಿರ್ಬೇಕು ಅನ್ನೋದು ಅದು ಬಹಳ ಕಷ್ಟವಾದ ಕೆಲಸ. ವಾಸ್ತವ ಸಂಗತಿಯನ್ನ ಹೇಳೋದು ಮತ್ತು ಬಹಳ ಕಷ್ಟ. ಆಮೇಲೆ ಅನೇಕರನ್ನ ವಿರೋಧ ಮಾಡಿಕೊಳ್ಳುವಂತ ಆಮೇಲೆ ಅನೇಕರಿಗೆ ಚಾಟಿಯನ್ನು ಕೊಡುವಂತ ಕೆಲಸವೂ ಸಹಿತ ಬಹಳ ಕಷ್ಟ ಕೆಲಸ. ಈ ಸಮಾಜವನ್ನು ತಿದ್ದಿ ತೀಡಿ ಈ ಸಮಾಜಕ್ಕೆ ಹಿತವನ್ನು ಬಯಸೋದು ಸಹಿತ ಬಹಳ ಕಷ್ಟದ ಕೆಲಸ. ಇದೆಲ್ಲ ಕಷ್ಟದ ಕೆಲಸ ಕಷ್ಟದ ಕೆಲಸ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಪತ್ರಿಕೆ ಒಳಗೆ ಮಹತ್ತರವಾದ ಶಕ್ತಿ ಇದೆ ಅನ್ನೋದನ್ನ ನಾನು ಕಂಡುಕೊಂಡಿದ್ದೆ. ನಾನು ಪ್ರತಿ ಸಾರ ಹೇಳ್ತಿದ್ದೆ ಪತ್ರಿಕೆಯವರು ಅನೇಕರನ್ನ ನಗಿಸ್ಬೋದು ಮೇಲೆತ್ತರ ಕೊಂಡೊಯ್ಬೋದು, ಅಷ್ಟೇ ಪ್ರಮಾಣವಾಗಿ ಅನೇಕರನ್ನ ಅಳಿಸ್ಬೋದು, ಅಷ್ಟೇ ಪ್ರಮಾಣವಾಗಿ ಕೆಳಗಿಳಿಸಬಹುದು. ಆ ಶಕ್ತಿ ಸಾಮರ್ಥ್ಯ ಈ ಪತ್ರಿಕೆಯೊಳಗಿದೆ, ಪತ್ರಿಕಾ ರಂಗಕ್ಕಿದೆ. ಮಗಳಿಗೆ ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ನಾವು ಯಾವತ್ತೂ ಪರೋಪಕಾರ ಬೇರೆಯವರಿಗೆ ನಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಹೋಗ್ತೀವಿ ಅದೇ ಪುಣ್ಯ. ಯಾವತ್ತು ನಾವು ಕೆಲಸ ಎಲ್ಲರಿಗೂ ನಾವು ಪೀಡನೆ ಮಾಡ್ತೀವಿ ಅಥವಾ ಅವರಿಗೆ ನೋವನ್ನೇ ಕೊಡ್ತೀವಿ ಅಂದ್ರೆ ಅವ್ರಿಗೆ ಕೆಟ್ಟದನ್ನೇ ಮಾಡ್ತೀವಿ ಅಂದ್ರೆ ಅದು ಪಾಪದ ಗಂಟು, ಪುಣ್ಯದ ಗಂಟು ಪಾಪದ ಗಂಟು ಈ ಜಗತ್ತಿಗೆ ಆಟ ಆಡ್ತಾರೆ. ಅದರೊಳಗೆ ಒಂದು ಕೋಟಿ ಗ್ರಂಥ ಹೇಳಿರ್ತಕ್ಕಂಥದ್ದೇ ಸತ್ಯ. ಯಾವಾಗಲೂ ಪರೋಪಕಾರ ಮಾಡಿ ಬದುಕಬೇಕು, ಪರಪೀಡನೆ ಯಾವತ್ತು ದೂರ ಮಾಡಬೇಕು, ಹಿಂಸೆಯನ್ನು ದೂರ ಮಾಡಬೇಕು ಅಂತಕ್ಕಂಥ
ಅವ್ರು ಹೇಳೋ ಮಾತ್ರ ನಾವು ಗಮನಿಸೋಣ. ಹಾಗಾಗಿ ಧನಂಜಯವರು ಇತ್ತೀಚೆಗಂತೂ ಬಹಳಷ್ಟು ಇಂತಹ ಪರೋಪಕಾರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗಾಗಿ ಮತ್ತೊಬ್ಬರು ತೃತೀಯ ಬಹುಮಾನ ಕೃಪಾ ಬಾಳ್ ಕುಮಟ ಕವಿತೆಯ ಹೆಸರು ಇದು ಸರಿಯೇ. ಮತ್ತೋರ್ವ ತೃತೀಯ ಬಹುಮಾನವನ್ನ ಪಡೆದಿದ್ದರು ಅಂತವರು ಶ್ರೀಮತಿ ಮಂಜುಳಾ ಬಿಕೆ. ಕವಿತೆಯ ಹೆಸರು ಬಂದಿಯಾದ ಭಾವನ. ಈಗ ಎರಡನೇ ಬಹುಮಾನವನ್ನ ಪಡೆದಿದ್ದಂತವರು ಶ್ರೀಮತಿ ಅಶ್ವಿನಿ ಬಿಎ. ಕವಿತೆಯ ಹೆಸರು ಅವಳು. ದ್ವಿತೀಯ ಬಹುಮಾನ ಪಡೆದಿರುವಂತವರು ಶ್ರೀಮತಿ ಅಶ್ವಿನಿ ಬಿಎ. ತಮಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಮೊದಲನೇ ಬಹುಮಾನ. ಇವೆಲ್ಲರೂ ಕಾಯ್ತುರದಿಂದ ಕಾಯ್ದಿರುವಂತ ಮೊದಲನೇ ಬಹುಮಾನ. ಎನಿ ಗೆಸ್ಸಸ್? ಶ್ರೀಯುತ ಎಂ ಎಸ್ ರಮೇಶ್ ಮತ್ತು ಮೊದಲ ಬಹುಮಾನ. ದಯಮಾಡಿ ತಪ್ಪಾಳೆ ಚಪ್ಪಾಳೆ ತಟ್ಟುವುದರ ಮೂಲಕ ಹೆಸರು ಅಡಗಿದೇನೋ ಜಂಬ. ಎಲ್ಲ ಶೀರ್ಷಿಕೆಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಮೊದಲನೇ ಬಹುಮಾನ ಪಡೆದಿರುವಂತಹ ಕವಿತೆ ಅಡಿಗಿತೇನೋ ಜಂಬ. ಕವಿಯ ಹೆಸರು ಎಂ ಎಸ್ ರಮೇಶ್ ಮಾತೋಡ್ರವರು ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ. ಅವರಿಗೆ ವೆಂಕಿಯ ಬಲೆ ನಿರ್ಮಿತ ಕನ್ನಡ ದಿನಪತ್ರಿಕೆಯ ವತಿಯಿಂದ ಹಾಗೂ ಧನಂಜಯ ಅವರ ವತಿಯಿಂದ ತುಂಬುರು ಪತ್ರಕರ್ತರು ಹಾಗೂ ಸಾಹಿತಿಗಳು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಸುಮಾ ಬೆಳಗೆರೆ ದಯಮಾಡಿ ಭೇಟಿ.